ಆದರೆ ಒಂದೊಂದು ನಿಜ, ಕೆಲವು ಶಾಸಕರು ಕೆಲವು ಪಕ್ಷಗಳ ಜೊತೆ ಸಂಪರ್ಕದಲ್ಲಿದ್ದಾರೆ, ಆದರೆ ಅವರ ಇವರ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಳಿ. ಇನ್ನು 2023 ವಿಧಾನಸಭೆಯು ಅತಂತ್ರ ಆಗತ್ತಾ? ಯಾರೇ ಗೆದ್ದರೂ ಜೆ ಡಿ ಎಸ್ ಜೊತೆ ಮೈತ್ರಿ ಆಗಲೇಬೇಕಾ? ಅತಂತ್ರ ಸರ್ಕಾರದ ಸುಳಿವು ನೀಡಿದ ಮಾಜಿ ಸಿಎಂ ಎಚ್ ಡಿ ಕೆ, 2023 ಜೆ ಡಿ ಎಸ್ ಪಕ್ಷ ಬಿಟ್ಟು ಸರ್ಕಾರ ರಚಿಸಲಾಗಲ್ಲ, ಸೋಂಕು ಕಡಿಮೆಯಾಗಲಿ, ನಮ್ಮ ಹೋರಾಟ ಶುರುವಾಗುತ್ತೆ ಚುನಾವಣೆಗೆ ಮೊದಲೇ, ಕುಮಾರಸ್ವಾಮಿ ರಣಕಹಳೆ. ಮುಂದಿನ ವಿಧಾನಸಭಾ ಅಧಿವೇಶನದಿಂದಲೇ ನಮ್ಮ ಹೋರಾಟ, ಕಲಾಪದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಬಂಡವಾಳ ಬಿಚ್ಚಿಡ್ತೇವೆ, ನಮ್ಮ ಶಕ್ತಿ ಏನೆಂದು 2023 ಗೊತ್ತಾಗಲಿದೆ ಅಂತ ಎಚ್ ಡಿ ಕೆ ಹೇಳಿದರು. ಎಚ್ ಡಿ ಕೆ ಈ ಹಿಂದೆ ಒಂದು ಮಾತನ್ನು ಹೇಳ್ತಾ ಇದ್ರು, 2023 ಚುನಾವಣೆಯಲ್ಲಿ ನಮ್ಮ ಟಾರ್ಗೆಟ್ 123, 123 ಯಾಕೆಂತಂದರೆ 113 ಬೇಕಾಗತ್ತೆ ಒಂದು ಸರ್ಕಾರ ರಚನೆ ಮಾಡಬೇಕು ಅಂತಂದರೆ ಕರ್ನಾಟಕದಂಥ ರಾಜ್ಯದಲ್ಲಿ, ಎಲ್ಲ ರಾಜ್ಯಗಳಲ್ಲ. ಎಷ್ಟು 224 ಇದೆ ನಮ್ಮ ಒಟ್ಟು ಸದಸ್ಯ ಬಲ, ಅದರಲ್ಲಿ ಅರ್ಧದಷ್ಟು, 2/3 ಮೆಜಾರಿಟಿ ಅಂತ ಹೇಳ್ತಾರಲ್ಲ ಆ ಥರ, ಅಂದರೆ 224 ಪೈಕಿ 224 ಅರ್ಧ, 112, 113 ಒಂದು ಜಾಸ್ತಿ ಯಾರು ಬರುತ್ತೆ ಅವರು ಸರ್ಕಾರ ರಚನೆ ಮಾಡ್ತಾರೆ, ಅದಕ್ಕೆ 113 ಬೇಕಾಗುತ್ತೆ ಕರ್ನಾಟಕದಲ್ಲಿ. ಗೋವಾದಂಥ ಗೋವಾದಲ್ಲಿ 60 ಇದೆ ಟೋಟಲ್, 31 ಬಂದವರು ಸರ್ಕಾರ ರಚನೆ ಮಾಡ್ತಾರೆ. ಹಾಗೆಯೇ 113 ಅಲ್ಲ, ನಮ್ಮದು ಟಾರ್ಗೆಟ್ 123, ಅಂದರೆ 10 ಜಾಸ್ತಿ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇದ್ರು. ಈಗ ಅವರು ಹೇಳ್ತಾ ಇರುವಂಥ ಹೇಳಿಕೆಯನ್ನು ಗಮನಿಸಿದಾಗ ಬಹುಶಃ ಅತಂತ್ರ ವಿಧಾನಸಭೆ ನಿರ್ಮಾಣವಾಗಬಹುದು, ಕಾಂಗ್ರೆಸ್ಗೋ ಬಿ ಜೆ ಪಿಗೋ ಯಾರಿಗೂ ಕೂಡ 113 ದಾಟಕ್ಕಾಗಲ್ಲ. ಅಂದರೆ ಅವರ ಹೇಳಿಕೆಯ ಮರ್ಮ ಏನಪ್ಪ ಅಂತಂದರೆ, ಯಾವುದೇ ಪಕ್ಷಗಳಿದ್ರು ಕೂಡ 90, 85, 90 ಅಥವಾ 95 ಈ ರೀತಿ ಇದ್ದಾಗ ನಮ್ಮ ಸಹಕಾರ ಇಲ್ಲದೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಸರ್ಕಾರ ರಚನೆ ಮಾಡೋಕೆ ಸಾಧ್ಯ ಇಲ್ಲ, ಅತಂತ್ರ ವಿಧಾನಸಭೆ ನಿರ್ಮಾಣವಾಗತ್ತೆ ಅಂತ ಹೇಳ್ದಂಗಿತ್ತು. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಪಾಪ ಅವ್ರಿಗೆ ಇತ್ತೀಚೆಗೆ ಕೆಲವರಿಗೆ ಆ ಥರ ಬಂದುಬಿಟ್ಟಿದೆ ಭಾವನೆ. ಸಿದ್ದರಾಮಯ್ಯನವ್ರು ಇಲ್ಲದೇ ಇದ್ದಾಗ ಗೆದ್ದು ಬಂದರು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳಾಗಿ, ಸಿದ್ದರಾಮಯ್ಯನವ್ರು ನಮ್ಮ ಪಾರ್ಟಿ ಬಿಟ್ಟೋದ ಮೇಲೆ ಗೆದ್ದರಲ್ಲ, ಅವರು ಸಹ ಕೆಲವರು ಮಾತಾಡಿರೋದು ನೋಡಿದ್ದೀನಿ. ಅವ್ರು ಗೆಲ್ಲಬೇಕಾದ್ರೆ ನಾವು ಪಟ್ಟರೆ ಶ್ರಮ ಇದೆಯಲ್ಲ ಅವ್ರನ್ನ ಗೆಲ್ಲಿಸ್ಲಿಕ್ಕೆ, ನಮ್ಮ ಪಕ್ಷದ ಶ್ರಮ ಇದೆಯಲ್ಲ. ಪಾಪ ಈಗ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ, 2023 ನಮ್ಮ ಶ್ರಮ ಏನು ಅಂತಕ್ಕಂಥದ್ದು ಕಾಣುತ್ತೆ ಎಲ್ಲರಿಗೂ. ಅಲ್ಲಿವರು ಕಾರಣ ಅಂತ ಯಾರ ಮೇಲೆ ಟೀಕೆ ಮಾಡೋದಿಲ್ಲ, ಈಗ ನಾವೇನು ಕೂರೋದಿಲ್ಲ, ಕಡುಬು ಕಟ್ಕೊಂಡು ನಮ್ಮ ಕಾರ್ಯಕರ್ತರು ಇದ್ದಾರೆ. ನಾವಿನ್ನೂ ಕೋವಿಡ್ನ ಅನಾಹುತಗಳು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನಗಳಿಗೆ ತೊಂದರೆ ಆಗಬಾರದು ಅಂತೇಳಿ ಇನ್ನೂ ಹೊರಗೆ ಬಂದಿಲ್ಲ. ನಾವು ಬೇಕಾದಷ್ಟು ಇಶ್ಯೂಗಳಿದೆ ಮಾತಾಡೋದಕ್ಕೆ, ಕೋವಿಡ್ನ ಅನಾಹುತ ಈ ಮೂರನೇ ಅಲೆ ಸ್ವಲ್ಪ ಕಡಿಮೆ ಆಗಲಿ ಅಂತ ಕಾಯ್ತಾ ಇದ್ದೇವೆ ಅಷ್ಟೆ. ಸರ್ಕಾರ ನಡೆಸ್ತಕ್ಕಂಥವನಿಗೆ ಸ್ವಲ್ಪ ತಲೆಯಲ್ಲಿ ಜ್ಞಾನ ಇರಬೇಕು. ಯಾವ ಕೇಂದ್ರ ಸರ್ಕಾರನ ಇಟ್ಕೊಂಡು ನೀವು ನಂಬ್ಕೊಂಡು ರಾಜಕೀಯ ಮಾಡ್ತೀರಾ? ಕರ್ನಾಟಕಕ್ಕೆ ಇವತ್ತು ಏನಾದರೂ ಅನ್ಯಾಯಗಳಾಗಿದ್ದರೆ ಕರ್ನಾಟಕ ಇಂಥ ದುಸ್ಥಿತಿಗೆ ಬರೋ ಕಾರಣ ಇದೇ ಎರಡು ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಗಳು. ಇವತ್ತು ಗಣರಾಜ್ಯೋತ್ಸವ ದಿವಸ ಹೇಳ್ತಾ ಇದ್ದೇನೆ, ಕರ್ನಾಟಕವನ್ನು ಲೆಕ್ಕಕ್ಕಿಡಲಿಲ್ಲ, ಕಾಂಗ್ರೆಸ್ಸು ಲೆಕ್ಕಕ್ಕಿಡಲಿಲ್ಲ, ಬಿ ಜೆ ಪಿನೂ ಇಡಲಿಲ್ಲ. ಇದೆಲ್ಲ ಮುಂದೆ ಚರ್ಚೆ ಮಾಡೋ ರಾಜ್ಯಪಾಲರ ಮೇಲೆ ಭಾಷಣ ಮಾಡೋದಿದೆ ಅಲ್ವೇ, ಈಗ ಬರುತ್ತಲ್ಲ ನೆಕ್ಸ್ಟ್ ಅಸೆಂಬ್ಲಿ ಜಾಯಿಂಟ್ ಸೆಷನ್ನು, ಆವತ್ತು ಈ ಕಾಂಗ್ರೆಸ್ ನಾಯಕರನ್ನ ಸಮ್ಮುಖದಲ್ಲಿ ಕೂರಿಸ್ಕೊಂಡೆ. ಇಲ್ಲಿವರೆಗೆ ನಾನು ದೊಡ್ಡ ಮಟ್ಟದಲ್ಲಿ ವಿಧಾನಸಭೆಯ ಕಲಾಪದಲ್ಲಿ ನಾನು ಮುಖ್ಯಮಂತ್ರಿಯ ಸ್ಥಾನದಿಂದ ಇಳಿದ ಮೇಲೆ ಒಂದೊಂದು ದಿವಸ ನಾನು ಕೆಲವು ವಿಷಯಗಳನ್ನು ಹಲವಾರು ಉತ್ತಮವಂತ ಸಲಹೆ ಕೊಟ್ಟಂಥದ್ದು ಅಷ್ಟೇ, ಟೀಕೆ ಮಾಡಿರಲಿಲ್ಲ. ಬಟ್ ಅಂಕಿಅಂಶಗಳ ಮೇಲೆ ಈ ಬಾರಿಯ ವಿಧಾನಸಭೆಯ ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡೋದಿದೆಯಲ್ಲ, ಅವತ್ತಿನ ದಿನ ಈ ಮಹಾನ್ ನಾಯಕರುಗಳು ಏನು ದೇಶಕ್ಕೆ ಕೊಟ್ಟಂಥ ಕೊಡುಗೆ, ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷದ ಕೊಡುಗೆ ಇವೆರಡೂ ಏನಿದೆ, ಇದು ಎಲ್ಲದರ ಮಾಹಿತಿಗಳನ್ನು ಮುಂದೆ ನಡೆಯತಕ್ಕಂಥ ವಿಧಾನಸಭೆ ಕಲಾಪದಲ್ಲಿ ಇಡ್ತೀನಿ, ಅಲ್ಲಿಂದ ನಮ್ಮ ಹೋರಾಟ ಪ್ರಾರಂಭ ಮಾಡಿ. ಓಕೆ, ಮುಂದಿನ ವಿಧಾನಸಭಾ ಕಲಾಪದಿಂದ ಶುರುವಾಗುತ್ತೆ ನಮ್ಮ ಹೋರಾಟ, ಕೊರೋನಾ ಸ್ವಲ್ಪ ಕಡಿಮೆ ಆಗಲಿ ನಮ್ಮ ಹೋರಾಟ ಶುರುವಾಗುತ್ತೆ ಅಂತೇಳಿ ಮಾಜಿ ಸಿಎಂ ಎಚ್ ಡಿ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಅವರ ಲೆಕ್ಕಾಚಾರವನ್ನೇ ನೋಡುತ್ತಿದ್ದರೆ ಯಾವುದೋ ಪಕ್ಷಕ್ಕೂ ಬಹುಮತ ಬರಬಾರ್ದು. ಕಳೆದ ಬಾರಿ ಕೂಡ ಯಾವುದೇ ಪಕ್ಷಕ್ಕೆ ಬಹುಮತ ಬರಲಿಲ್ಲ, ಒಂದು 90+ ಬಿ ಜೆ ಪಿ, 79 ಕಾಂಗ್ರೆಸ್, ಆ ಥರ ಬಂದಿತ್ತು. ಹಾಗಿದ್ದರೆ ಇವರ ಲೆಕ್ಕಾಚಾರ ಪ್ರಕಾರ ಎಷ್ಟು ಬರುತ್ತೆ ಈ ಬಾರಿ? ಎಚ್ ಡಿ ಕೆ ಅವರು ಹೇಳೋ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ನ ಶಕ್ತಿ ಕೇವಲ 70 ಸ್ಥಾನ ಮಾತ್ರ ಅಂತ ಅವರು ಹೇಳ್ತಾರೆ. ಉಳಿದ ಸ್ಥಾನಕ್ಕಾಗಿ ಬೇರೆ ಪಕ್ಷಗಳ ಬಾಗಿಲು ಬಡಿಯುತ್ತಾ ಇದ್ದಾರೆ. ಕಾಂಗ್ರೆಸ್ ಭವಿಷ್ಯ ನುಡಿದಿದ್ದಾರೆ ಮಾಜಿ ಸಿ ಎಂ ಕುಮಾರಸ್ವಾಮಿ. ಕಾಂಗ್ರೆಸ್ಗೆ ಸ್ವಂತ ಬಲದಲ್ಲಿ ಸರ್ಕಾರ ಮಾಡುವ ಶಕ್ತಿ ಇಲ್ಲ, ಪಕ್ಷಗಳು ಸಿದ್ಧಾಂತ ಮರೆತು ಬಹಳ ವರ್ಷಗಳಾಗಿವೆ. ಡಿ ಎಂ ಕೆ ಜೊತೆ ಮೈತ್ರಿ ಮಾಡಿಕೊಂಡ ಕಾಂಗ್ರೆಸ್ ವಿರುದ್ಧ ಎಚ್ ಡಿ ಕೆ ಕಿಡಿ ಕೂಡ ಕಾಣ್ತಾರೆ, ಡಿ ಎಂ ಕೆ ಅಂತಂದರೆ ತಮಿಳುನಾಡು. ಸೊ ಹಾಗಾಗಿ ಕಾಂಗ್ರೆಸ್ನ ಭವಿಷ್ಯವನ್ನು ನುಡಿಯುತ್ತಾರೆ 80 ಅಂತ. ಅಂದರೆ 224 80 ಹೋದರೆ ಅಂದರೆ 150 ಮತ್ತು ಕೂಡ ಬಾಕಿ ಇದೆ. ಹಾಗಿದ್ದರೆ ಜೆ ಡಿ ಎಸ್ ಇವರ ಪ್ರಕಾರ ಎಷ್ಟಿರ್ಬೋದು?
ಹೇಳಿ ಒಂದು ಪ್ರಶ್ನೆ ಉದ್ಭವ ಆಗೋದು ಒಂದು ವೇಳೆ 80 ಅಥವಾ ಹತ್ತಿರ ಬಂದು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವಂಥ ಸಂದರ್ಭ ಬಂದರೆ ಮೈತ್ರಿ ಮಾಡ್ಕೋತಾರ, ಖಂಡಿತವಾಗಲೂ ಇಲ್ಲ ಅಂತ ಈಗ ಹೇಳ್ಬೋದು. ಬಟ್ ರಾಜಕೀಯ ಆಟಗಳು ಅದೇ, ಈಗ ಹೇಳಲ್ಲ ಸಂದರ್ಭ ಬಂದಾಗ ಹೇಳ್ತೀವಿ ಅನ್ನೋದು. ಆದರೆ ಕಾಂಗ್ರೆಸ್ ಇಷ್ಟು ಬರುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ, ಅದನ್ನು ಕೇಳಿಸ್ಕೊಳ್ಳಿ. ಯಾತಕ್ಕೆ 2018 78 ಬಂದರು? ಅವ್ರ ಶಕ್ತಿ 70 ಆ ಶಕ್ತಿ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಇನ್ನೂ ಅವ್ರಿವ್ರ ಮನೆ ಬಾಗಿಲು ತಡ್ತಾ ಇರೋದು. ಆ ಪಕ್ಷದಿಂದ ಈ ಪಕ್ಷದಿಂದ ಪಕ್ಷಕ್ಕೆ ಬನ್ನಿ ಬನ್ನಿ ಅಂತ ಹೇಳಿ. ಅದರಿಂದ ಇವರು ಏನೇ ಹೇಳಿದ್ದೆ, ಜೆ ಡಿ ಎಸ್ ಪಕ್ಷ ಯಾವುದೋ ಪಕ್ಷದ ಬಾಲಾಂಗೋಚಿ ಜೆ ಡಿ ಎಸ್ ಪಕ್ಷವನ್ನು ಇವತ್ತು ನೀವು ಒದ್ದೂಡಿಸ್ಬೇಕು ಆ ಜಿಲ್ಲೆಯಿಂದ ಈ ಜಿಲ್ಲೆಯಿಂದ ಅಂತ ನಿಮ್ಮದೇನಿದೆ ಇದು ಹೇಳಿದಷ್ಟು ಜೆ ಡಿ ಎಸ್ಸು ಇನ್ನೂ ಗಟ್ಟಿಯಾಗಿ ಬೆಳೀತದೆ. ಅದಷ್ಟೇ ಅಲ್ಲ, 2023 ಸಹ ಜೆ ಡಿ ಎಸ್ ಪಕ್ಷ ಬಿಟ್ಟು ಇವ್ರದ್ದು ಯಾರ್ದು ಏನು ನಡೆಯಲ್ಲ. ನಾನು ಗರ್ವದಿಂದ ಈ ಮಾತು ಹೇಳೋದಿಲ್ಲ, ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥ ಒಂದು ವರ್ಗ ಇದೆ, ಆ ಜನ ಎಂದೂ ಸಹ ಈ ಪಕ್ಷವನ್ನು ಕೈ ಬಿಡೋದಿಲ್ಲ. ಯಾರು ಯಾರು ಪಕ್ಷದ ಸಿದ್ಧಾಂತವನ್ನು ನೋಡಿ ಬರಬೇಕಂತ ಇವರಿಗೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನಂಬಿ ಅರ್ಜಿ ಹಾಕೊಳ್ಳಿದ್ದರೆ ಅವ್ರಿಗೆ ಸ್ವಾಗತ ಇದೆ ಅಂತ. ಯಾವ ಸಿದ್ಧಾಂತ, ಎಲ್ಲಿದೆ ಸಿದ್ಧಾಂತ? ಯಾವ ಡಿ ಎಂ ಕೆ ಪಕ್ಷ ರಾಜೀವ್ ಗಾಂಧಿಯವರ ಹತ್ಯೆಗೆ ಕಾರಣ ಅಂತ ಹೇಳಿ ಗುಜರಾತ್ ಸರ್ಕಾರ ತೆಗೆದಾರಲ್ಲ ಕಾಂಗ್ರೆಸ್ ನಾಯಕರು ಅವತ್ತು ಯುನೈಟೆಡ್ ಫ್ರಂಟ್ ಗೌರ್ಮೆಂಟ್ನ, ಅದೇ ಡಿ ಎಂ ಕೆ ಅವ್ರನ್ನ ಕರ್ಕೊಂಡು 10 ದೇಶ ಆಳದಾರಲ್ಲ, ಇದಪ್ಪ ಸಿದ್ಧಾಂತ ನಿಮ್ಮದು? ಯಾವ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡ್ತೀರಿ? ಅಧಿಕಾರ ಹಿಡೀಲಿಕ್ಕೆ ನಿಮ್ಮ ಸಿದ್ಧಾಂತ ಯಾರಿಗಿದೆ? ಯಾರಲ್ಲೂ ಸಿದ್ಧಾಂತಗಳಿಲ್ಲ ಇವತ್ತು ಈ ದೇಶದಲ್ಲಿ. ಹಿಂದೆ ಇದ್ದಂಥ ಸಿದ್ಧಾಂತಗಳು ಸತ್ತು ಎಷ್ಟೋ ವರ್ಷಗಳಾಗೋಯ್ತು, ಸರ್ವನಾಶ ಮಾಡಿದ್ದೇವೆ ನಾವೆಲ್ಲ ಸೇರಿ. ಯಾರಿಗೂ ಯಾವ ಸಿದ್ಧಾಂತಗಳು ಕಮಿಟ್ಮೆಂಟ್ ಇಲ್ಲ. ಅಧಿಕಾರ ಅಂತಕ್ಕಂಥದ್ದೇ ಇವತ್ತು ಎಲ್ರಿಗೂ ಸಿದ್ಧ. ಇನ್ನು ಸಿದ್ದರಾಮಯ್ಯನವರು ಜೆ ಡಿ ಎಸ್ ಅಲ್ಲಿ ಇದ್ದಾಗ ಆ ಸಂದರ್ಭದ ವಿಚಾರಗಳನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಸಿದ್ದರಾಮಯ್ಯ ರಾಜ್ಯಾಧ್ಯಕ್ಷರಾಗಲು ನನ್ನ ದೇಣಿಗೆಯೂ ಇದೆ, ನಾನು ದುಡಿದ ಹಣದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಕಟ್ಟಿದ್ದೇನೆ, ದೇವೇಗೌಡ ಶಕ್ತಿಯಿಂದ ಜೆ ಡಿ ಎಸ್ಗೆ 58 ಸ್ಥಾನ ಬಂತು. ಈಗ ಸಿದ್ದರಾಮಯ್ಯನವರು ನಮ್ಮಂಥವರನ್ನು ಮರೆತಿರಬಹುದು. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿ ಎಂ ಕುಮಾರಸ್ವಾಮಿ ವಾಗ್ದಾಳಿ, ಯಾವ ನಾಯಕನಿಲ್ಲದೆ 19% ವೋಟು ಪಡೆದಿದ್ದೇವೆ ಅಂತ ಟಾಂಗ್ ಕೊಟ್ಟರು. ಅಂದರೆ 58 ಸೀಟ್ ಇದೆಯಲ್ಲ, 2004 ಜೆ ಡಿ ಎಸ್ ಏನೂ ಇಲ್ಲ ಅಂತ ಇದ್ದಾಗ 2004 58 ಸೀಟ್ ಬರುತ್ತೆ. ಆಗ ಸಿದ್ದರಾಮಯ್ಯನವರು ಜೆ ಡಿ ಎಸ್ನಲ್ಲೇ ಇದ್ದರು, ಆಮೇಲೆ ಎಂ ಪಿ ಪ್ರಕಾಶ್ ಇದ್ದರು, ಆಮೇಲೆ ಅನೇ ದೇವೇಗೌಡರಿದ್ದರು, ಕುಮಾರಸ್ವಾಮಿ ಅವರಿದ್ದರು, ಕುಮಾರಸ್ವಾಮಿ ಫಸ್ಟ್ ಟೈಮ್ ಎಮ್ ಎಲ್ ಎ. ಆಗ 58 ಸೀಟ್ ಬಂದಿತ್ತು. ಆದರೆ ಒಂದು ವಿಚಾರ, ಆ ನಂತರ 58 ನಂತರ 2020 ಗೌರ್ಮೆಂಟ್ ಆದ ನಂತರ ಕೂಡ ಅದಕ್ಕಿಂತ ಹೆಚ್ಚು ಹೋಗಲೇ ಇಲ್ಲ, 40 ಮ್ಯಾಕ್ಸಿಮಮ್ ಜೆ ಡಿ ಎಸ್ದು. ಆದರೆ 19% ವೋಟ್ ಶೇರ್ ಇದೆಯಲ್ಲ, ಅದು ಇಸ್ ಎ ಬಿಗ್. ಯಾಕೆಂತಂದರೆ 19%, ಈಗ ನಿಮಗೆ ಕಾಂಗ್ರೆಸ್ನ ವೋಟ್ ಶೇರಿಂಗ್ ಎಷ್ಟು? 30% ಇದ್ದರೆ ದ ಗ್ರೇಟ್, 20% ಜೆ ಡಿ ಎಸ್ಗಿದೆ. ನಮ್ಮಲ್ಲಿ ಯಾವುದೇ ದೊಡ್ಡ ದೊಡ್ಡ ನಾಯಕರಿಲ್ಲದೆ 20% ಇದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗ ಒಂದು ಅಧಿಕಾರಕ್ಕೆ ಬರುವಂಥ ಸರ್ಕಾರ ಇದೆಯಲ್ಲ, ಯಾವುದೇ ಇದ್ದರೂ ಕೂಡ ಅದರ ವೋಟ್ ಶೇರ್, ಈಗ ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ವೋಟ್ ಶೇರ್ ಕಾಂಗ್ರೆಸ್ಸೇ, ಬಟ್ ಸೀಟ್ ಕಡಿಮೆ ಆಯಿತು, 34-35 ಏನಾಗಿತ್ತು. ಜೆ ಡಿ ಎಸ್ ಬಿ ಜೆ ಪಿ 34 ಏನೋ ಆಗಿತ್ತು, ಆದರೆ ಜೆ ಡಿ ಎಸ್ 19-20. ಆದರೆ 2013 ಇದೇ ಜೆ ಡಿ ಎಸ್ 20%, ಬಿ ಜೆ ಪಿ ಕೂಡ 20% ಪಡೆದಿತ್ತು. ಆಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಯಾಕೆಂತಂದರೆ 10% ವೋಟನ್ನು ಬಿ ಜೆ ಪಿಯಿಂದ ಯಡಿಯೂರಪ್ಪನವರು ಕಸಿದುಕೊಂಡಿದ್ರು. ಇಟ್ ಈಸ್ ಬಿಗ್ ರೆಕಾರ್ಡ್, ಕರ್ನಾಟಕ ಹಿಸ್ಟ್ರಿಯಲ್ ರೆಕಾರ್ಡ್. 10% ವೋಟ್ ಶೇರ್ ಕಡಿಮೆ, ಸೀಟ್ ಕಡಿಮೆ ಬಂತು ಯಡಿಯೂರಪ್ಪನವರಿಗೆ, ಆದರೆ 10% ವೋಟ್ ಶೇರ್ ಯಾರು ಪಡೆದಿರಲಿಲ್ಲ. ಅದಕ್ಕಿಂತ ಮೊದಲು ಯಾರಾದರೂ ಪಡೆದಿದ್ದ ಗಂಡುಗಲಿ ಇದ್ದರೆ ಅದು ಬಂಗಾರಪ್ಪನವರು. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷರು, ನಾನು ಜೆ ಡಿ ಎಸ್ನ ಅಧ್ಯಕ್ಷ ಇದ್ದಾಗ ಎಲ್ಲಿದ್ದೀನ್ರಿ ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. ನಾನು ಇವರು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಿದ್ದಾಗ ಇವರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನನ್ನ ದುಡಿಮೆ ಇದೆ. ನಮ್ಮಂಥವ್ರು ಮರ್ತಿರ್ಬೋದು, ಅವರು ಇವತ್ತು ಕಾಂಗ್ರೆಸ್ನಲ್ಲಿ ಯಾರು ನಿಷ್ಠಾವಂತ ಕಾಂಗ್ರೆಸ್ಸಿಗರಿದ್ದರು ಅವ್ರನ್ನೆಲ್ಲ ಮೂಲೆ ಗುಂಪು ಮಾಡಿ ಇವತ್ತು ಲೈಮ್ ಲೈಟಲ್ಲಿ ಇಲ್ಲವೆ ಅವರು. ಇಲ್ಲಿದ್ದಾಗಲೂ ಅದೇ ಕತೆ, ನಮ್ಮಂಥ ಕಾರ್ಯಕರ್ತರು
ನಾವು ಸಂಪಾದನೆ ಮಾಡಿದಂಥ ಹಣವನ್ನು ಪಕ್ಷದ ಸಂಘಟನೆಗೆ ಪಕ್ಷದ ಕಾರ್ಯಕ್ರಮಗಳಿಗೆ ದುಡ್ಡನ್ನು ಹಾಕೋದು, ಜನ ಸೇರಿಸೋರು ನಾವು, ಚೇರ್ ಹಾಕೋರು ನಾರು ನಾವು, ಪೆಂಡಾಲ್ ಕಟ್ತಾರೆ ನಾವು, ಅಲ್ಲೆಲ್ಲೋ ಜನಗಳ ಮಧ್ಯದಲ್ಲಿ ಹಿಂದ್ಗಡೆ ನಿಂತಿರೋ ಇವರೇ ರಾಜ್ಯಾಧ್ಯಕ್ಷರಿದ್ದಾಗ. ನಮ್ಮ ಪಕ್ಷದಲ್ಲಿ 58 ಸೀಟ್ ಗೆದ್ದಿದ್ದೆ ನಾನು, ದೇವೇಗೌಡರ ಜೊತೆ ದುಡಿಮೆ ಮಾಡಿದ್ದೇನೆ ಅಂತ ಹೇಳಿರ್ತಾರೆ. ಆ 58 ಸೀಟಲ್ಲೂ ಸಹ ಕುಮಾರಸ್ವಾಮಿದು ದೇಣಿಗೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.